ಗುಡಿಬಂಡೆ. ಎರಡು ಊರಿನ ನಡುವೆ ನಡೆದ ಮಾತುಕತೆಯಂತೆ ಭಾನುವಾರ ಸಂಜೆ ಗುಡಿಬಂಡೆ ಅಮಾನಿ ಭೈರಸಾಗರ ಕೆರೆಯಿಂದ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆಗೆ ನೀರು ಬಿಡಲಾಗಿತ್ತು. ನಿನ್ನೆ ಸಂಜೆ ವೇಳೆಗೆ ಕೋಡಿ ಹರಿಯುತ್ತಿದ್ದ ನೀರು ಖಾಲಿಯಾದ ಕಾರಣ ವಾಟದ ಹೊಸಹಳ್ಳಿ ಕೆರೆಗೆ ನೀರು ನಿಲ್ಲಿಸಲಾಯಿತು. ಆದರೆ ರಾತ್ರಿಯಿಡೀ ಭಾರೀ ಮಳೆ ಸುರಿದ ಕಾರಣ ಮತ್ತೆ ಕೋಡಿಯಿಂದ ವಿಪರೀತವಾಗಿ ಹರಿಯಲಾರಂಭಿಸಿತು. ಆದ್ರಿಂದ ವಾಟದ ಹೊಸಹಳ್ಳಿ ಕೆರೆಗೆ ಇಂದು ಬೆಳಗ್ಗೆ ಮತ್ತೆ ನೀರು ಬಿಡಲಾಯಿತು. ನೀರು ಬಿಡುವ ಮೂರು ಗೇಟ್ ವಾಲ್ಗಳಲ್ಲಿ ಒಂದನ್ನ ತೆರೆದ ಕಾರಣ ನಮಗೆ ಮೂರು ಗೇಟ್ ವಾಲ್ ತೆರೀರಿ, ಇಲ್ಲವಾದಲ್ಲಿ ನೀರು ಕೋಡಿಯಿಂದ ಬೇರೆ ಕಡೆಗೆ ಹೋಗುತ್ತೆ ಎಂದು ಆಗ್ರಹಿಸಿ ಹಠಾತ್ ಆಗಿ ವಾಟದ ಹೊಸಹಳ್ಳಿ ರೈತರು ರಸ್ತೆ ತಡೆ ನಡೆಸಿದ್ರು. ಮೂರು ಗೇಟ್ ವಾಲ್ಗಳಲ್ಲಿ ಒಂದು ಮಾತ್ರ ಚೆನ್ನಾಗಿದೆ, ಮಿಕ್ಕೆರಡು ಸರಿಯಿಲ್ಲ ಎಂಬ ಅಧಿಕಾರಿಗಳ ಮಾತನ್ನ ಒಪ್ಪದ ವಾಟದ ಹೊಸಹಳ್ಳಿ ರೈತರು ರಸ್ತೆ ತಡೆ ಮುಂದುವರೆಸಿದ್ರು. ಗುಡಿಬಂಡೆ ಪೊಲೀಸ್ ವೃತ್ತ ನಿರೀಕ್ಷಕ ಲಿಂಗರಾಜು ನೇತೃತ್ವದಲ್ಲಿ ಪೊಲೀಸರು ತಮ್ಮ ಬಲ ಪ್ರಯೋಗಿಸಿ ರಸ್ತೆ ತಡೆ ಮಾಡುತ್ತಿದ್ದವರನ್ನ ಚದುರಿಸಿದರು. ನಂತರ ಅರ್ಧವಷ್ಟೇ ಕೆಲಸ ಮಾಡಿದ ಇನ್ನೊಂದು ಗೇಟ್ ವಾಲ್ನಿಂದ ಇನ್ನಷ್ಟು ನೀರು ರಭಸವಾಗಿ ಹೋದಾಗ ವಾಟದ ಹೊಸಹಳ್ಳಿ ರೈತರು ಸಮಾಧಾನಗೊಂಡರು. ನೀರು ಮೊದಲಿಗಿಂತಲೂ ರಭಸದಿಂದ ಹರಿದಿದ್ದರಿಂದ ಗುಡಿಬಂಡೆ ಹೊರವಲಯದ ಗದ್ದೆ ಜಮೀನುಗಳಲ್ಲಿ ನೀರು ನುಗ್ಗಿತು. ಇದರಿಂದ ಆಕ್ರೋಶಗೊಂಡ ಗುಡಿಬಂಡೆ ರೈತರು ಕೂಡಲೇ ನೀರು ಹರಿಸುವುದನ್ನ ನಿಲ್ಲಿಸುವಂತೆ ರಸ್ತೆ ತಡೆ ನಡೆಸಿದ್ರು. ಇವರಿಗಾಗಿ ಮತ್ತೆ ನೀರಿನ ಹರಿವಿನ ರಭಸವನ್ನ ಕಡಿಮೆ ಮಾಡಲಾಯಿತು. ಇಂದು ಇಡೀ ದಿನ ರಸ್ತೆ ತಡೆ, ಪ್ರತಿಭಟನೆ, ವಾಗ್ವಾದ, ಆತಂಕದಲ್ಲೇ ಕಳೆಯುವಂತಾಯಿತು. ತಹಶೀಲ್ದಾರ್ ಸಿದ್ವತ್ತುಲ್ಲಾ ನೇತೃತ್ವದಲ್ಲಿ, ಕಂದಾಯ ಇಲಾಖೆ, ಪೊಲೀಸ್ ವೃತ್ತ ನಿರೀಕ್ಷಕ ಲಿಂಗರಾಜು ನೇತೃತ್ವದಲ್ಲಿ ಪೊಲೀಸರು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡುತ್ತಾ ಉದ್ರಿಕ್ತರನ್ನ ಸಮಾಧಾನಪಡಿಸುವಲ್ಲೇ ಕಳೆದು ಹೋಯಿತು. ರಿಪೇರಿ ನಿರ್ವಹಣೆ ಇಲ್ಲದ ಗೇಟ್ ವಾಲ್ಗಳು, ಸರಾಗವಾಗಿ ನೀರು ಹೋಗಬೇಕಾದ್ರೆ ಉತ್ತಮ ಸ್ಥಿತಿಯಲ್ಲಿರಬೇಕಾದ ಕಾಲುವೆಗಳು ಅನೇಕ ಕಡೆ ಮುಚ್ಚಿ ಹೋಗಿವೆ, ಕೆಲವೆಡೆ ಒತ್ತುವರಿಯಾಗಿ ಮಾಯವಾಗಿವೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಮ್ಮೊಮ್ಮೆ ಸಾಮಾನ್ಯ ಜನ ಈ ರೀತಿ ಬೆಲೆ ತೆರಬೇಕಾಗುತ್ತದೆ. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಹೆಚ್ಪಿ ರಾಮನಾಥ್, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಕೋಡಿಹಳ್ಳಿ ಚಂದ್ರಶೇಖರ್ ಬಣ, ಚಿಕ್ಕಬಳ್ಳಾಪುರ ಜಿಲ್ಲೆ. ಸೋಮವಾರ ರಾತ್ರಿ 8 ಗಂಟೆಯಿಂದ ಧಾರಾಕಾರ ಮಳೆಯಿಂದ ನಮ್ಮ ಅಮಾನಿ ಭೈರಸಾಗರ ಕೆರೆಯು ನಿನ್ನೆ ಇವತ್ತಿನೂ ಸಹ ರಾತ್ರಿ 12 ಗಂಟೆಗೆ ಜಾವ ಮತ್ತೆ ಕೋಡಿ ಹರಿಯಿತು. ಈ ಪ್ರಯುಕ್ತ 2 ಗಂಟೆಗೆ ಬೆಳಗಿನ ಜಾವ 2 ಗಂಟೆಗೆ ನಮ್ಮ ನೀರ್ಗಂಟೆ ಹಾಗೂ ಮೈನರ್ಗೆ ಆದೇಶ ಕೊಟ್ಟಿದ್ದೀನಿ. ನೀರು ಅದರಲ್ಲಿ ಮತ್ತೆ ಬಿಡಬೇಕಂತ ಒಂದು ಗೇಟ್ ಒಂದು ಟೂಬ್ ಓಪನ್ ಮಾಡಿ ಅಂತ ಹೇಳಿಬಿಟ್ಟು ನಾನು ರಾತ್ರಿ 2 ಗಂಟೆಗೆ ಓಪನ್ ಮಾಡಿದ್ದೀನಿ. ನಂತರ ಬೆಳಗ್ಗೆವರೆಗೂ ಜವಾಬ್ ಜೋರು ಹೋಗ್ತಾ ಇತ್ತು. ಅಲ್ಲಿ ಗ್ರಾಮಸ್ಥರು, ಏನು ಅಟದಸಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಬೆಳಗ್ಗೆ ಬಂದು ತುಂಬ ಗಲಾಟೆ ಮಾಡಿದ್ರು. ಈ ಪ್ರಯುಕ್ತ ಇನ್ನೊಂದು ಸರಿ ನಾವು ಇನ್ನೊಂದು ಗೇಟ್ ಓಪನ್ ಮಾಡಿಬಿಟ್ಟು ಹರಿಸಾಹಸ ಪಟ್ಟಿದ್ದೀವಿ, ಬಿಟ್ಟಿದ್ದೀವಿ. ಓವರ್ಫ್ಲೋ ಆಗ್ತಾಯಿದೆ. ಜೊತೆಗೆ ಕಾಲುವೆ ಇರ್ತಕ್ಕಂಥ ಕಾಲುವೆ ಸುತ್ತಮುತ್ತಲಿರ್ತಕ್ಕಂಥ ರೈತರ ಜಮೀನು ಇದೆ, ಬೆಳೆ ಇದೆ, ಸ್ವಲ್ಪ ನೋಡ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಹೇಳೋದಕ್ಕೆ ಅವರು ಸ್ವಲ್ಪ ಅದಂತ ಮಾಡಿದ್ರು. ಅದನ್ನು ನಾನು ಅದನ್ನೆಲ್ಲ ಕನ್ವಿನ್ಸ್ ಮಾಡಿ ಆ ವಿಚಾರ ಎಲ್ಲ ಅವ್ರ ಗಮನಕ್ಕೆ ಕೊಟ್ಟು ನಾವು ಇವತ್ತು 2 ಗೇಟ್ ಓಪನ್ ಮಾಡಿದ್ದೀವಿ. ಈಗ ಸತತವಾಗಿ ಎಲ್ಲ ಇರ್ತಕ್ಕಂಥ ಈಗ ವೇಸ್ಟೇಜ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು 2 ಗೇಟ್ ಓಪನ್ ಮಾಡಿದ್ವಿ. ಇನ್ನೊಂದು ವಿಚಾರ ಎಲ್ಲರಿಗೂ ಸಾರ್ವಜನಿಕರು ಒಂದಲ್ಲ ಅಥವಾ ಸುಳ್ಳು ಹೇಳ್ತಾ ಇದ್ದೀರಾ, ಎಂಐ ಅವರು ಬೆಳಿಗ್ಗೆಯಿಂದ ಮನೆಯಿಂದ ಟ್ರೈ ಮಾಡಿದ್ರು, ಅದು ಬ್ಲಾಕ್ ಆಗಿಬಿಟ್ಟಿತ್ತು. ಏನೋ ಚೀಲ ಎಲ್ಲ ಹಾಕಿ ನಮ್ ಕೈಲಿ ಆಗಲ್ಲ ಸರ್, ನಿಮ್ಮರ್ ಸಹಾಯಕ್ಕೆ ಬನ್ನಿ ಅಂತ ಕೇಳಿದ್ ನಮ್ಗೆ. ಆ ಸಹಾಯಕ್ಕೆ ನಮ್ಮವ್ರು ಇಬ್ರು ಹೋಗ್ಬಿಟ್ಟು ಅವ್ರ ಜೊತೆಗೆ ಎತ್ತಿದ್ರು, ಅವ್ರು ಎತ್ಕೊಟ್ರು ಎತ್ಕೊಂಡು ಸುಮಾರು ಬೆಳಿಗ್ಗೆಯಿಂದ ಟ್ರೈ ಮಾಡಿದ್ರು ಬರಲಿಲ್ಲ. ಇವಾಗ ಸ್ವಲ್ಪ ಓಪನ್ ಆಯಿತು. ಓಪನ್ ಆದ ತಕ್ಷಣ ಅದು ಯಾರೋ ಬಂದು ಇಲ್ಲ ನೀರು ಹೋಗ್ತಾ ಇದೆ ಅಲ್ಲಿ ಇಲ್ಲ ಅಂತ ಹೇಳಿದ್ರು. ನಾವೆಲ್ಲವಾಗಿ ಚೆಕ್ ಮಾಡ್ಕೊಂಡು ಬಂದ್ರೆ
ಒಂದು ಚೂರು ಏನಾದ್ರೂ ನೀರು ಆಚೆ ಹೋದ್ರೆ ಬಿಡ್ಬೇಡಿ ನಮ್ಗೆ ಬನ್ರಿ ನೀವು ಜೊತೆಗೆ ಒಂದು ಸ್ಪಾಟ್ ಇನ್ನಿಷ್ಟು ನೀರು ಬಿಟ್ಟು ಹೋಗಿ ಸರ್ ಜಾಗ ಇನ್ನಿಷ್ಟು ನೀರು ಬಿಟ್ಟು ಹೋಗುವಷ್ಟು ಕೆಪಾಸಿಟಿ ಇದೆ ನೀವೇ ಬಂದು ನೋಡಿ ಬನ್ರಿ ಚೆಕ್ ಮಾಡ್ರಿ ನೀವು ಚೆಕ್ ಮಾಡಿ ಅದ್ರ ಹಂಗೆ ನಿಮಗೆ 1930ರಲ್ಲಿ ಏನಾಗಿದೆ ಆ ದೇಶ ಎಷ್ಟಡಿ ಬಿಡಬೇಕಿದೆ ಏನು ಅಪ್ಡೇಟ್ ಸ್ವಲ್ಪ ಹೇಳಿ ಸರ್ 1930ರಲ್ಲಿ ಮೈಸೂರು ಸರ್ಕಾರದವರು ನಮಗೆ ಆರ್ಡರ್ ಕೊಟ್ಟಿದ್ರು ಈ ಕೆರೆ ಕಟ್ಟೋವಾಗ ಏನು ಇವಾಗ ಅಕ್ಟೋಬರ್ ಇಂದ ಹಿಡಿದು ನೆಕ್ಸ್ಟ್ ಮಾರ್ಚ್ ವರೆಗೂ ಸ್ಟಿಲ್ ಏಪ್ರಿಲ್ ವರೆಗೂ 20 ಅಡಿ ಒಳಗೆ ಮೇಲೆ ಏನು ನೀರು ಬಂದ್ರು ಬಿಡಬೇಕು ಅಂತ ಇತ್ತು ಅವಾಗ ಆರ್ಡ್ರು ತಿರ್ಗಿ ಅದೇನೈತೆ ಅಂದರೆ 63ಯಲ್ಲೇ ರೀ ಇದಾಗಿ ರೀ ಇನ್ನೊಂದು ಆರ್ಡ್ರ್ ಮಾಡಿದ್ರು ನಮ್ಮ ಈ ಸರ್ಕಾರನೇ 22 ಅಡಿ ಮೇಲ್ಭಾಗ ಏನು ಬಂದರು ನೀರು ಬಿಡಬೇಕು ಅಂತ ಆರ್ಡ್ರ್ ಮಾಡಿದ್ರು ಸರ್ ಈ ಮಂತಲ್ಲಿ ಒಳಗಡೆ ಬಟ್ ಆದರೂ ಇವಾಗ 22 ಅಡಿ ಮೇಲೆ ನೀರಿದೆ ಎಕ್ಸಸ್ ವಾಟರ್ ಹೋಗ್ತಾ ಇದೆ ನಾವು ಅದನ್ನು ಕೇಳ್ತಾ ಇಲ್ಲ ನಿಮಗೆ ಏನು ಎಕ್ಸಸ್ ವಾಟರ್ ಆಂಧ್ರಾಗ ಹೋಗ್ತಾ ಇದೆ ಆ ಒಂದು ನೀರನ್ನು ಬಿಡಿ ಅಂದರೂ ನಮ್ಗೆ ನ್ಯಾಯ ಸಿಗ್ತಲ್ವಲ್ಲ ಸರ್ ಸುಮ್ಮನೆ ಇವಾಗ ಅಲ್ಲಿ ಎಲ್ಲೋ ಹೋಗೋ ಬದಲು ನಮ್ಗೆ ಬಿಟ್ಟರೆ ನಿಮ್ಗೆ ಸಂತೋಷ ದುಃಖ ನಿಮ್ಗೆ ಏನಾದರೂ ಬಾಧೆನಾ ನಮ್ಗೇನು ಸರ್ ಪ್ರಯೋಜನ ಸರ್ ಅವ್ರು ಹೇಳಿದ ಪ್ರಕಾರ ಒಂದು ಚೂರು ನೀರು ಒಂದು ಹನಿ ನೀರು ಆಚೆ ಹೋಗ್ತಾ ಇಲ್ಲ ನಾವೆಲ್ಲ ನೋಡ್ಕೊಂಡ್ಬಿಟ್ಟು ಹೋಗ್ತಾ ಇಲ್ಲ ಸುಳ್ಳದು ನೀವು ಚೆಕ್ ಮಾಡಿ ಆಯ್ತು ಅಂತ ಮೊನ್ನೆ ಸಾಯಂಕಾಲ ಬಿಟ್ಟರು ಸರ್ ಒಂದು ಕ್ರೇಡಲ್ಲಿ ಅರ್ಧ ಎತ್ತಿದ್ದಾರೆ ಅರ್ಧ ಕ್ರೇಡ್ ನೀರು ಎಷ್ಟು ನಮ್ಗೆ ಕೆಳಗೆ ಆಗುತ್ತೆ ಹೇಳಿ ಸರ್ ಇವಾಗ ತಿರ್ಗಿ ಅದೇನೋ ಎತ್ತಲ್ಲ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ನಾವೆಲ್ಲ ಸುಮಾರು ಜನ ನಾವೇ ರೆಡಿ ಮಾಡಿ ಅದೆಲ್ಲ ರೆಡಿ ಮಾಡಿ ಇತ್ತಿದ್ರು ಇದೇ ಬ್ಲಾಕ್ ಮಾಡಿದ್ರು ಕ್ರೇಟ್ ಓಪನ್ ಆಗ್ತಾ ಇಲ್ಲಪ್ಪ ನಿಮ್ಮ ಜನ ಕರೆಸಿ ಸ್ವಲ್ಪ ಓಪನ್ ಮಾಡಿ ಅಂತ ಹೇಳಿದ್ರು ಬೆಳಿಗ್ಗೆ 8 ಗಂಟೆಯಿಂದ ಇಲ್ಲಿವರೆಗೂ ನಾವು ರೆಡಿ ಒಂದು ಕ್ರೇಟ್ ಓಪನ್ ಮಾಡಿದ್ರು ಸರ್ ನಾವು ಹೋಗಿ ಕಾಲ ನೋಡ್ಕೊಂಬರ್ಷ ತಿರ್ಗಿ ಹಾಕ್ಬಿಟ್ಟಿದ್ದಾರೆ ಸರ್ ಈ ನೀರು 7 ವರ್ಷ ಹೋದ್ರೆ ನಮ್ಗೆ ಕೇಳಿ ತುಂಬಾ ಸಮಸ್ಯೆ ನೀವು ಹೇಳಿ ಸರ್ ಬಗ್ಗೆ ಯಾಕೆ ಹಾಕಿದ್ರು ಮತ್ತೆ ಓಪನ್ ಮಾಡಿ ಅಂತ ಹೇಳೋದವ್ರೆ ಹಾಕೋದವ್ರೆ ನಿನ್ನೆ ಡಿ ಸಿ ಸಾಹೇಬ್ ಹತ್ರ ಮೀಟ್ ಮಾಡಿದ್ವಿ ಇಲ್ಲಿ ಹೇಳಿದ್ವಿ ಸರ್ ಇಲ್ಲಿ ತಾಯಿಂದ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಈ ಲೋಕಲ್ ಏನು ಇದಿದೆ ಫೋರ್ಸ್ ಸರ್ಕಾರದ ಒಂದು ಫೋರ್ಸ್ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಮೇಡಮ್ ತಾವೇ ಬರಬೇಕು ಅಂತ ಹೇಳಿದ್ರೆ ಈ ಎ ಸಿ ಸಾಹೇಬ್ ಫೋನ್ ಮಾಡಿದ್ರೆ ಡಿ ಸಿ ಸಾಹೇಬ್ರು ನೀವು ನಾಳೆ ಹೋಗಿ ಅಟೆಂಡ್ ಮಾಡಿ ಅದೇನೋ ಸರ್ವ್ ಸಾಲ್ವ್ ಮಾಡಪ್ಪ ನಮ್ಮ ಎದುರು ಹೇಳಿದ್ರು ಬಟ್ ಎ ಸಿ ಸಾಹೇಬ್ ಇಲ್ಲಿವರೆಗೂ ಇಲ್ಲಿ ಬಂದಿಲ್ಲ ಸರ್ ದಯವಿಟ್ಟು ನಮ್ಗೆ ನ್ಯಾಯ ಕೊಡಬೇಕು ಏನು ಕಾನೂನುಬದ್ಧವಾಗಿ ನಾವಿರೋ ನ್ಯಾಯ ಕೇಳ್ತಾ ಇಲ್ಲ ಕೋರ್ಟ್ ಆರ್ಡರ್ ಏನಿದೆ ಅದ್ರ ಬಗ್ಗೆ ನಾವು ಕೇಳ್ತಾ ಇಲ್ಲ ಎಕ್ಸಸ್ ವಾಟರ್ ಆಂಧ್ರಾಗ ಹೋಗ್ತಾ ಇದೆ ಸರ್ ಸುಮಾರು ಇಲ್ಲಿಂದ ನಮ್ಮ ಕೆರೆ ಬಿಟ್ಟು 4 ಕೆರೆ ತುಂಬಬೇಕು ತುಂಬಾ ತೊಂದರೆ ಆಗ್ತದೆ ಆಂಧ್ರಾ ವೇಸ್ಟ್ ಆಗ್ತಾ ಇದೆ ವರದಿ ನಾಸಿರ್ ರವರು K99 ಕನ್ನಡ ನ್ಯೂಸ್ ಚಾನೆಲ್ ಗುಡಿಪಂಡೆ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಎಸ್ ಎನ್ ಸುಬ್ಬಾರೆಡ್ಡಿರವರು ಶಾಸಕರು ಬಾಗೇಪಲ್ಲಿ ಕ್ಷೇತ್ರ ಶ್ರೀ ಲಕ್ಷ್ಮೀನಾರಾಯಣಪ್ಪ ಅಧ್ಯಕ್ಷರು ಹಂಪಸಂದ್ರ ಗ್ರಾಮ ಪಂಚಾಯಿತಿ ಶ್ರೀ ನಾಗರಾಜು ಉಪಾಧ್ಯಕ್ಷರು ಹಂಪಸಂದ್ರ ಗ್ರಾಮ ಪಂಚಾಯಿತಿ ಪ್ರಕಾಶ್ ವೈಎನ್ ಹಾಗೂ ಎಲ್ಲ ಹಂಪಸಂದ್ರ ಗ್ರಾಮ ಪಂಚಾಯಿತಿಯ ಸದಸ್ಯರು ವಿಜಯದಶಮಿ ಹಬ್ಬ ಜಯದ ಸಂಕೇತವಾಗಿ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ನಾಡಿನ ಸಂಕಷ್ಟಗಳು ದೂರಾಗಿ ಎಲ್ಲರ ಮನದಲ್ಲಿ ಹೊಸ ಉತ್ಸಾಹ ಮನೆ ಮಾಡಲಿ ತಾಯಿ ಚಾಮುಂಡೇಶ್ವರಿ ದಯೆಯಿಂದ ಲೋಕ ಕಲ್ಯಾಣವಾಗಲಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಎಸ್ ಎನ್ ಸುಬ್ಬಾರೆಡ್ಡಿರವರು ಶಾಸಕರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ